ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಸೊಲ್ಯೂಷನ್ ಫಾರ್ ಸಕ್ಸಸ್ ಟೆಕ್ ನ್ಯೂಸ್ ಎಪಿಸೋಡ್ 80 ಗೆ ಎಲ್ಲರಿಗೂ ಕೂಡ ಸ್ವಾಗತ ಸೊ ಅತ್ತತ್ರ ಸೆಂಚುರಿಗಾದ್ರೆ ಬರ್ತಾ ಇದೀವಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೊ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಆದಷ್ಟು ಇವತ್ತಿನ ಟೆಕ್ ನ್ಯೂಸ್ ನ ಕೊನೆವರೆಗೂ ನೋಡೋದಿಕ್ಕಾದ್ರೆ ಟ್ರೈ ಮಾಡಿ ಸೊ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಪಬ್ಜಿ ಇಂದ ಆದ್ರೆ ಇದೆ ಪಬ್ಜಿ 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 ಈ ಪಬ್ಜಿ ನ ಯಾವಾಗ ಲಾಂಚ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ ಪಬ್ಜಿ ಅವರು ಫೋನ್ ನಂಬರ್ ಹಾಗೆ ಓಟಿಪಿ ಅಥೆಂಟಿಕೇಶನ್ ರೂಲ್ ಆದ್ರೆ ತಂದಿದ್ದಾರೆ ಏನಪ್ಪ ಇದು ಅಂದ್ರೆ ಇನ್ಮೇಲಿಂದ ನೀವು ಪಬ್ಜಿ ಅಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಇಂದ ಲಾಗಿನ್ ಆಗೋಗಿಲ್ಲ ಸೆಪರೇಟ್ ಆಗಿ ಪಬ್ಜಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು ಯಾವಾಗ ಯಾವಾಗೆಲ್ಲ ನಿಮಗೆ ಪಬ್ಜಿ ಗೆ ಮಾಡ್ಬೇಕು ಅನ್ಸುತ್ತೋ ಸೋ ಅವಾಗೆಲ್ಲ ನೀವು ಲಾಗಿನ್ ಆಗಬೇಕು ಒಂದ್ ಸಲ ಲಾಗಿನ್ ಆದ್ರೆ ಮುಗಿತಲ್ಲ ಪ್ರತಿ ಸಲನೂ ಕೂಡ ನೀವು ಲಾಗಿನ್ ಆಗಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಒಂದು ಓಟಿಪಿ ಬರುತ್ತೆ ಆ ಓಟಿಪಿ ನ ಎಂಟರ್ ಮಾಡಿದ್ರೆ ಸೋ ನೀವು ಆರಾಮಾಗಿ ಪಬ್ಜಿ ಗೆ ಮಾತ್ರ ಆಡಬಹುದು ಇವಾಗ ನೀವು ಮೊಬೈಲ್ ನಂಬರ್ ನ ಟೈಪ್ ಮಾಡಿದಿರಾ ಓಟಿಪಿ ಬರ್ತಾ ಇಲ್ಲ ಸೋ ಕೆಳಗಡೆ ನಿಮಗೆ ರೀಸೆಂಟ್ ಓಟಿಪಿ ಅಂತ ಹೇಳ್ಬಿಟ್ಟು ಇರುತ್ತೆ ಅಪ್ ಟು 3 ಟೈಮ್ಸ್ ಅಂದ್ರೆ ನಿಮಗೆ 3 ಸಲ ಹೊಸ ಹೊಸ ಓಟಿಪಿ ಆದ್ರೆ ಬರುತ್ತೆ ಪ್ರತಿಯೊಂದು ಓಟಿಪಿ ಇದು ಕೂಡ 5 ನಿಮಿಷ ವ್ಯಾಲಿಡಿಟಿ ಆದ್ರೆ ಇರುತ್ತೆ ಸೋ 5 ನಿಮಿಷ ಆದ್ಮೇಲೆ ಆ ಒಂದು ಓಟಿಪಿ ನಿಮಗೆ ವ್ಯಾಲಿಡಿಟಿ ಆದ್ರೆ ಇರೋದಿಲ್ಲ ಅಂದ್ರೆ ಕೆಲಸ ಆದ್ರೆ ಮಾಡೋದಿಲ್ಲ ಒಂದು ನಂಬರ್ ಇಂದ ನೀವು 10 ಅಕೌಂಟ್ಸ್ ಗಳನ್ನು ಆದ್ರೆ ಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ 10 ಪಬ್ಜಿ ಅಕೌಂಟ್ಸ್ ಗಳನ್ನು ನೀವು ನಿಮ್ಮ ಒಂದು ನಂಬರ್ ಇಂದ ಕ್ರಿಯೇಟ್ ಆದ್ರೆ ಮಾಡ್ಕೋಬಹುದು ಸೋ ಇದಿಷ್ಟು ಇನ್ಫರ್ಮೇಷನ್ ಆದ್ರೆ ಇವತ್ತು ಹೊರಗಾದ್ರೆ ಬಂದಿದೆ ಈ ತಿಂಗಳು 18ನೇ ತಾರೀಕು ಪಬ್ಜಿ ಗೇಮ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ ಆದ್ರೆ ಕನ್ಫರ್ಮ್ ಆದ್ರೆ ಆಗಿಲ್ಲ ಅಫೀಷಿಯಲ್ ಆಗಿನೂ ಕೂಡ ಇನ್ನ ಪಬ್ಜಿ ಅವರು ಅನೌನ್ಸ್ ಆದ್ರೆ ಮಾಡಿಲ್ಲ ಸೊ ನೋಡೋಣಂತೆ ಪಬ್ಜಿ ಗೇಮ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹಾನರ್ ಇಂದ ಹಾನರ್ 50 ಸೀರೀಸ್ ಮೊಬೈಲ್ಸ್ ಗಳನ್ನ ಇವತ್ತು ಚೈನಾದಲ್ಲ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಇವಾಗ ಹಾನರ್ 50 ಎಸ್ಸಿ ಈ ಮೊಬೈಲ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಗಳು ಲೀಕ್ ಆದ್ರೆ ಆಗಿದೆ ಈ ಮೊಬೈಲ್ ಡಿಸೈನ್ ನೋಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೂಪರ್ ಡಿಸೈನ್ ಯೂನಿಕ್ ಆಗಿ ತಂದಿದ್ದಾರೆ ಕಲರ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಮೊಬೈಲ್ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.78 ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಎಮ್ಒಎಲ್ಇಡಿ ಡಿಸ್ಪ್ಲೇ ಇಂದ ಬರುತ್ತೆ ಮೀಡಿಯಾಟೆಕ್ ಡೈಮೆನ್ಸಿಟಿ 900 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ 100 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ಹಾಗೆ ಬಂದ್ಬಿಟ್ಟು 4500 ಎಂಎಚ್ ಬ್ಯಾಟರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ ಈ ಮೊಬೈಲ್ಸ್ ಗಳನ್ನ ನಮ್ಮ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡೋದಿಲ್ಲ ಯಾಕೆಂದ್ರೆ ನಮಗೆ ಅಷ್ಟು ಅದೃಷ್ಟ ಇಲ್ಲ ಹುವಾವೆ ಫೋನ್ಸ್ ಗಳನ್ನ ಹಾಗೆ ಬಂದ್ಬಿಟ್ಟು ಹಾನರ್ ಫೋನ್ಸ್ ಗಳನ್ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ ಯಾಕೆಂದ್ರೆ ಆ ಮೊಬೈಲ್ಸ್ ಗಳಲ್ಲಿ ಗೂಗಲ್ ಸಪೋರ್ಟ್ ಆದ್ರೆ ಇರೋದಿಲ್ಲ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ ಎಕ್ಸ್ 2 ಈ ಮೊಬೈಲ್ ಹೆಸರನ್ನ ಎಲ್ಲರೂ ಕೂಡ ಕೇಳೇ ಇರ್ತೀರಾ ಸೊ ಅತ್ತತ್ರ ನನಗೆ ಅನ್ನಿಸಿದಂಗೆ ಈ ಮೊಬೈಲ್ ನ ಲಾಂಚ್ ಮಾಡಿ ಒಂದು ವರ್ಷ ಆಯ್ತು ಇವಾಗ ಈ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಇಶ್ಯೂ ಆದ್ರೆ ಹೊರಗ್ ಬಂದಿದೆ ಸೊ ಈ ಮೊಬೈಲ್ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದಾರಲ್ಲ ಸೊ ಅವ್ರಿಗೆ ಬಂದ್ಬಿಟ್ಟು ಕ್ಯಾಮ್ರಾ ಆಪ್ ನ ಓಪನ್ ಮಾಡಿದ್ರೆ ಸೊ ಏನು ಕೂಡ ಕಾಣಿಸ್ತಾ ಇಲ್ಲ ಅಂದ್ರೆ ಒಂದು ಬ್ಲ್ಯಾಂಕ್ ಶೀಟ್ ಆದ್ರೆ ಓಪನ್ ಆಗ್ತಾ ಇದೆ ಒಂದು ಫೋಟೋ ತೆಗೆಯಕ್ಕಾಗಲ್ಲ ಒಂದು ವಿಡಿಯೋ ಮಾಡೋದಿಕ್ಕಾಗೋದಿಲ್ಲ ಸೊ ಈ ರೀತಿಯಾದ ಪ್ರಾಬ್ಲಮ್ ನ ತುಂಬಾ ಜನ ಆದ್ರೆ ಫೇಸ್ ಮಾಡ್ತಿದ್ದಾರೆ ಇವಾಗ ಪೋಕೋ ಅವರು ಹೇಳ್ತಾ ಇರೋದೇನು ಅಂದ್ರೆ ಸೊ ಯಾರ್ಯಾರಿಗೆಲ್ಲ ಈ ಒಂದು ಇಶ್ಯೂ ಇದೆಯೋ ಅವ್ರಿಗೆ ನಾವು ಫ್ರೀ ಆಗಿ ಕ್ಯಾಮ್ರಾ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪೋಕೋ ಅವರಾದ್ರೆ ಹೇಳ್ತಾ ಇದ್ದಾರೆ ಸೊ ನಿಯರ್ ಬೈ ಯಾವ್ದಾದ್ರು ನಿಮ್ ಪೋಕೋ ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ನಿಮ್ ಮೊಬೈಲ್ ನ ಕೊಟ್ರೆ ಅವರು ಫ್ರೀ ಆಗಿ ಕ್ಯಾಮ್ರಾ ನ ಚೇಂಜ್ ಮಾಡ್ಬಿಟ್ಟಾದ್ರೆ ಕೊಡ್ತಾರೆ ಸೊ ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ಒಂದು ಕೆಲಸ ಏನು ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಆಪ್ ನ ಓಪನ್ ಮಾಡ್ಬೇಕು ಸೊ ಅಲ್ಲಿ ಕ್ಲೀನ್ ಡಾಟಾ ಕೊಡ್ಬೇಕು ಸೊ ಕ್ಯಾಮ್ರಾ ಆಪ್ ನ ಓಪನ್ ಮಾಡಿದಾದ್ಮೇಲೆ ಕ್ಲೀನ್ ಡಾಟಾ ಅಂತ ಬರುತ್ತೆ ಸೊ 5 MBನೋ 6 MBನೋ ಇರುತ್ತೆ ಸೊ ನೀವು ಕ್ಲೀನ್ ಡಾಟಾ ಕೊಟ್ಟಿದ್ದಾದ್ಮೇಲೂ ಕೂಡ ನಿಮಗೆ ಅದೇ ರೀತಿ ಬ್ಲಾಂಕ್ ಶೀಟ್ ಬರ್ತಾ ಇದೆ ಅಂದ್ರೆ ಸೊ ಹೋಗ್ಬಿಟ್ಟು ನೀವು ಸರ್ವಿಸ್ ಸೆಂಟರ್ ಅಲ್ಲಿ ಕೊಟ್ರೆ ಫ್ರೀ ಆಗಿ ನಿಮಗೆ ಕ್ಯಾಮ್ರಾನ ಚೇಂಜ್ ಮಾಡ್ಬಿಟ್ಟಾದ್ರೆ ಕೊಡ್ತಾರೆ ಕ್ಯಾಮ್ರಾ ರಿಪ್ಲೇಸ್ಮೆಂಟ್ ನ ಎಷ್ಟು ದಿನದವರೆಗೂ ಇರ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ ಸೊ ನಿಮ್ಮ ಹತ್ರ ಪೋಕೋ ಎಕ್ಸ್ 2 ಮೊಬೈಲ್ ಇಲ್ಲ ಅಂದ್ರೆ ಸೊ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಪೋಕೋ ಎಕ್ಸ್ 2 ಮೊಬೈಲ್ ನ ತಗೊಂಡಿದ್ರೆ ಸೊ ಅವ್ರಿಗೆ ಒಂದ್ಸಲ ಹೇಳಿ ಸೊ ಈ ರೀತಿಯಾಗಿ ಕ್ಯಾಮ್ರಾ ರಿಪ್ಲೇಸ್ಮೆಂಟ್ ಫ್ರೀ ಆಗಿ ಮಾಡ್ಕೊಡ್ತಿದ್ದಾರೆ ಅಂತ ಸೊ ನೀವು ಸರ್ವಿಸ್ ಸೆಂಟ್ರಿಗೆ ತಗೊಂಡೋದ್ರೆ ಸಾಕು ಫ್ರೀ ಆಗಿ ನಿಮಗೆ ಕ್ಯಾಮ್ರಾನ ಚೇಂಜ್ ಮಾಡ್ಬಿಟ್ಟಾದ್ರೆ ಕೊಡ್ತಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಶೌಮಿ ಅವರು ಸೆಕೆಂಡ್ ಫೋಲ್ಡೆಬಲ್ ಫೋನ್ ಮೇಲೆ ವರ್ಕ್ ಆದ್ರೆ ಮಾಡ್ತಿದ್ದಾರೆ ಈಗಾಗಲೇ ಒಂದು ಫೋಲ್ಡೆಬಲ್ ಫೋನ್ ನ ತಂದಿದ್ರು ಮಿಮಿಕ್ಸ್ ಫೋಲ್ಡ್ ಅಂತ ಹೇಳ್ಬಿಟ್ಟು ಆ ಫೋಲ್ಡೆಬಲ್ ಫೋನ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ ಸೊ ಅದ್ರ ಸಕ್ಸೆಸರ್ ಅಂತಾನೆ ಹೇಳ್ಬೋದು ಈ ಒಂದು ಸೆಕೆಂಡ್ ಫೋಲ್ಡೆಬಲ್ ಫೋನ್ ಈ ಫೋಲ್ಡೆಬಲ್ ಫೋನ್ ಇಂದು ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಸ್ನಾಪ್ ಡ್ರಾಗನ್ 888 5G ಫ್ಲಾಗ್ಶಿಪ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡ್ತಿದ್ದಾರೆ 5000 mAh ಬ್ಯಾಟರಿ ಇರುತ್ತೆ 108 MP ಕ್ಯಾಮ್ರಾನ ಈ ಒಂದು ಫೋಲ್ಡೆಬಲ್ ಫೋನ್ ಅಲ್ಲಾದ್ರೆ ಯೂಸ್ ಮಾಡಿದ್ದಾರೆ ಸೊ ನೋಡೋಣಂತೆ ಈ ಫೋಲ್ಡೆಬಲ್ ಫೋನ್ ಆದ್ರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರ ಅಂತ ಯಾಕೆಂದ್ರೆ ಶೌಮಿ ಅವರು ಯಾವ ಫೋಲ್ಡೆಬಲ್ ಫೋನ್ ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ ಸೊ ಇದು ಲಾಂಚ್ ಮಾಡಿದ್ರೆ ಸ್ಯಾಮ್ಸಂಗ್ ಅವರಿಗೆ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಫೋಲ್ಡೆಬಲ್ ಫೋನ್ ಬಂದ್ಬಿಟ್ಟು ನಿಮಗೆ ಇನ್ಸೈಡ್ ಫೋಲ್ಡ್ ಆಗುತ್ತೆ ಸೇಮ್ ನಿಮಗೆ ಸ್ಯಾಮ್ಸಂಗ್ ಝೆಡ್ ಫೋಲ್ಡ್ 3 ತರ ಸೊ ಸ್ಯಾಮ್ಸಂಗ್ ಅವ್ರು ತಂದಿರೋ ಎಲ್ಲ ಫೋಲ್ಡೆಬಲ್ ಫೋನ್ಸ್ ಅಲ್ಲೂ ಕೂಡ ಇನ್ಸೈಡ್ ಫೋಲ್ಡ್ ಆಗುತ್ತೆ ಸೊ ಇವ್ರು ತರ್ತಾ ಇರೋ ಇವಾಗ ಸೆಕೆಂಡ್ ಫೋಲ್ಡೆಬಲ್ ಫೋನ್ ಕೂಡ ನಿಮಗೆ ಇನ್ಸೈಡ್ ಫೋಲ್ಡ್ ಆದ್ರೆ ಆಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ನಾರ್ಡ್ ಸಿಇ 5G ಈ ಮೊಬೈಲ್ ನ ಇವತ್ತಿಂದ ಓಪನ್ ಸೇಲಿಗಾದ್ರೆ ತಂದಿದ್ದಾರೆ ಸೊ ಯಾರಾದ್ರೂ ಒನ್ ಪ್ಲಸ್ ನಾರ್ಡ್ ಸಿಇ 5G ಮೊಬೈಲ್ ನ ತಗೋಬೇಕು ಅಂದ್ರೆ
ಅಮೆಝಾನ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಒನ್ ಪ್ಲಸ್ ಡಾಟ್ ಕಾಮ್ ಅಲ್ಲಿ ಈ ಒಂದು ಮೊಬೈಲ್ ನಿಮಗಾದ್ರೆ ಸಿಗುತ್ತೆ. ಸೊ ನನ್ನ ಒಪಿನಿಯನ್ ಏನು ಅಂದ್ರೆ, ಒನ್ ಪ್ಲಸ್ ನಾರ್ಡ್ ಸಿ ಫೈವ್ ಜಿ ಮೊಬೈಲ್ಗೆ 23,000 ಇಡೋದಕ್ಕಿಂತ IQ Z3 ಫೈವ್ ಜಿ ಮೊಬೈಲ್ಗೆ ನೀವು 18,000 ಇಡೋದು ಒಳ್ಳೇದು. ಯಾಕೆಂದ್ರೆ ಒನ್ ಪ್ಲಸ್ ನಾರ್ಡ್ ಸಿ ಫೈವ್ ಜಿ ಮೊಬೈಲ್ಗಿಂತ IQ Z3 ಫೈವ್ ಜಿ ಮೊಬೈಲು ತುಂಬಾನೇ ಚೆನ್ನಾಗಿದೆ, ತುಂಬಾ ಬೆಟರ್ ಆಗಾದ್ರೆ ಇದೆ. ಸೊ ನಿಮ್ ಒಪಿನಿಯನ್, ಸೊ ನಿಮಗೆ ಯಾವ ಮೊಬೈಲ್ ಇಷ್ಟ ಆಗುತ್ತೋ ಆ ಮೊಬೈಲ್ ಆದ್ರೆ ತಗೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A7 ಲೈಟ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A7 FE, ಈ ಎರಡು ಟ್ಯಾಬ್ಸ್ಗೆ ಸಂಬಂಧಪಟ್ಟ ಪ್ರೈಸ್ ಡೀಟೇಲ್ಸ್ ಆದ್ರೆ ಹೊರಗ್ ಬಂದಿದೆ. ಈ ಟ್ಯಾಬ್ಸ್ ಗಳನ್ನ ಈ ತಿಂಗಳು 18ನೇ ತಾರೀಕಾದ್ರೆ ಲಾಂಚ್ ಮಾಡ್ತಿದ್ದಾರೆ, ಅದಕ್ಕಿಂತ ಮುಂಚೆ ಪ್ರೈಸ್ ಡೀಟೇಲ್ಸ್ ಆದ್ರೆ ಹೊರಗ್ ಬಂದಿದೆ. ಸೊ ಪ್ರೈಸ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A7 Lite 14,999, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A7 FE 4GB 64GB 46,999, 6GB 128GB 50,999 ಆದ್ರೆ ಇಟ್ಟಿದ್ದಾರೆ. ಸೊ ನೋಡೋಣಂತೆ, ಜೂನ್ 18ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ Realme GT 5G ಈ ಮೊಬೈಲ್ ನ ನಿನ್ನೆ ಗ್ಲೋಬಲ್ ಆಗಾದ್ರೆ ಲಾಂಚ್ ಮಾಡಿದ್ದಾರೆ ಯುರೋಪ್ ಅಲ್ಲಿ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.43 inches ಫುಲ್ HD+ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 888 5G ಫ್ಲಾಗ್ಶಿಪ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮರಾ ವಿಷಯ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮರಾ 64MP, ಸೆಕೆಂಡರಿ ಕ್ಯಾಮರಾ 8MP ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 2MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 16MP ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 32,800 ಆದ್ರೆ ಇಟ್ಟಿದ್ದಾರೆ. ಸೊ ಯುರೋಪ್ ಅಲ್ಲೆಲ್ಲ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇದೇ ಪ್ರೈಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಇದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿಯಲ್ಲೇ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾರೆ. ಈ ಮೊಬೈಲ್ ನ ಯಾವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ. ಇದ್ರ ಜೊತೆಗೆ ರಿಯಲ್ಮಿ ಅವರು ರಿಯಲ್ಮಿ ಟೆಕ್ ಲೈಫ್ ರೋಬೋಟ್ ವ್ಯಾಕ್ಯೂಮ್ ಆದ್ರೆ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ವ್ಯಾಕ್ಯೂಮ್ ಅಲ್ಲಿ ನಿಮಗೆ 38 ಸೆನ್ಸರ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಹಾಗೆ ಬಂದ್ಬಿಟ್ಟು ಲೈಡರ್ ಸೆನ್ಸರ್ ಕೂಡ ಇರುತ್ತೆ. ಏನಪ್ಪ ಇದು ಅಂದ್ರೆ, ಸೊ ಇದು ಬಂದ್ಬಿಟ್ಟು ಒಂಥರ ರಿಮೋಟ್ ಕಾರ್ ಇದ್ದಂಗೆ. ಸೊ ಒಂದ್ಸಲ ನೀವು ಆನ್ ಮಾಡಿಬಿಟ್ರೆ ಮನೆ ಎಲ್ಲ ಕ್ಲೀನ್ ಆಗಿ ಕಸ ಗುಡಿಸ್ಬಿಟ್ಟು ನಿಮ್ ಹತ್ರ ಆದ್ರೆ ಬರುತ್ತೆ, ಅಂದ್ರೆ ಒಂದ್ ರೀತಿ ವ್ಯಾಕ್ಯೂಮ್ ಕ್ಲೀನರ್. ಸೊ ವ್ಯಾಕ್ಯೂಮ್ ಕ್ಲೀನರ್ ಆದ್ರೆ ನಾವೇ ತಗೊಂಡೋಗ್ಬಿಟ್ಟು ಕ್ಲೀನ್ ಮಾಡ್ಬೇಕು. ಸೊ ಇದು ಆಗಲ್ಲ, ಒಂದ್ಸಲ ಆನ್ ಮಾಡಿಬಿಟ್ರೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ರೆ ಬರುತ್ತೆ. ಈಗಾಗಲೇ MI ಅವ್ರು ತಂದಿದ್ರು, ರೆಡ್ಮಿ ಕಂಪನಿ ಅವರಾದ್ರೆ ಇದನ್ನ ಲಾಂಚ್ ಮಾಡಿದ್ರು, ಇವಾಗ ರಿಯಲ್ಮಿ ಅವರಾದ್ರೆ ತಂದಿದ್ದಾರೆ. ಸೊ ಇದ್ರ ಪ್ರೈಸ್ ನೋಡ್ಕೊಂಡ್ರೆ 26,600 ಆದ್ರೆ ಇಟ್ಟಿದ್ದಾರೆ, ಅಂದ್ರೆ ಮನೆ ಕ್ಲೀನ್ ಮಾಡೋದಕ್ಕೆ 25,000 ಆದ್ರೆ ಇಡಬೇಕು. ಸೊ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ನ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಲ್ಲ, ಯಾವ್ದೇ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಸೊ ಬೆಟರ್ ಏನು ಅಂದ್ರೆ 100 ರೂಪಾಯಿ ಕೊಟ್ಟು ಒಂದು ಕಸ್ಪರ್ಕ್ಗೆ ತಂದು ಕ್ಲೀನ್ ಆಗಿ ಮನೆ ಕ್ಲೀನ್ ಮಾಡಿಬಿಟ್ರೆ ಮುಗಿತು, ಅದಕ್ಕೆ 25,000. ಸೊ ತುಂಬಾ ಜನ ಇದು ಫಾರಿನ್ ಗಳಲ್ಲಾದ್ರೆ ತಗೊಂತಾರೆ ಈ ಒಂದು ವ್ಯಾಕ್ಯೂಮ್ ರೋಬೋಟ್ಸ್ ಗಳನ್ನ, ನಮ್ ಇಂಡಿಯಾದಲ್ಲಿ ರೇರು. ಸೊ ತುಂಬಾ ಜನ ಇರ್ತಾರೆ ತಗೊಂಡವರು ಕೂಡ. ಸೊ ಅವರಿಗೋಸ್ಕರ ಇದನ್ನಾದ್ರೆ ತಂದಿದ್ದಾರೆ. ಸೊ ನೋಡೋಣಂತೆ ರಿಯಲ್ಮಿ GT ಮೊಬೈಲ್ ಹಾಗೆ ಬಂದ್ಬಿಟ್ಟು ವ್ಯಾಕ್ಯೂಮ್ ರೋಬೋಟ್ ನ ನಮ್ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ನಾರ್ಡ್ N200 ಈ ಒಂದು ಮೊಬೈಲ್ ನ ಇವತ್ತು US ಅಲ್ಲಾದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ನ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಸ್ಪೆಸಿಫಿಕೇಶನ್ಸ್ ತಿಳ್ಕೊಂಡಿದ್ರೆ ಒಳ್ಳೇದೇ ಅಲ್ಲ. ಸೊ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.49 inches ಫುಲ್ HD+ LCD display ಇಂದ ಬರುತ್ತೆ. 90Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 64GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 4GB ಇರುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 480 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಇನ್ನು ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮರಾ 13MP, ಸೆಕೆಂಡರಿ ಕ್ಯಾಮರಾ 2MP ಮ್ಯಾಕ್ರೋ ಸೆನ್ಸರ್, ಥರ್ಡ್ ಕ್ಯಾಮರಾ 2MP ಡೆಪ್ ಸೆನ್ಸರ್, ಫ್ರಂಟ್ ಕ್ಯಾಮರಾ 16MP ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಇನ್ನು ಬ್ಯಾಟರಿ ನೋಡ್ಕೊಂಡ್ರೆ 5000mAh ಬ್ಯಾಟರಿ ಇರುತ್ತೆ, 18W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನು ಪ್ರೈಸ್ ನೋಡ್ಕೊಂಡ್ರೆ 17,700 ಆದ್ರೆ ಇಟ್ಟಿದ್ದಾರೆ. ಸ್ನಾಪ್ ಡ್ರಾಗನ್ 480 ಪ್ರೊಸೆಸರ್ ಗೆ 18,000 ಜಾಸ್ತಿನೇ ಆಯ್ತು. ಹಂಗ್ ಕಂಪೇರ್ ಮಾಡಿದ್ರೆ ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರಲ್ಲ ಒನ್ ಪ್ಲಸ್ ನಾರ್ಡ್ CE 5G, ಆ ಮೊಬೈಲ್ ಅಲ್ಲಿ ಸ್ನಾಪ್ ಡ್ರಾಗನ್ 750G ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, 23,000 ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿರೋ ಮೊಬೈಲ್ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಸೊ ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಾಚ್ Series 8, ಇನ್ನ Series 7 ಬಂದಿಲ್ಲ, ಆಗ್ಲೇ Series 8 ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಆದ್ರೆ ಬಂದಿದೆ. Series 8 ಅಲ್ಲಿ ಬಾಡಿ ಟೆಂಪರೇಚರ್ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ. ಸೊ ಇದುವರೆಗೂ ಬಂದಿರೋ ನ್ಯೂಸ್ ನೋಡ್ಕೊಂಡ್ರೆ Series 7 ಅಲ್ಲಿ ಬಾಡಿ ಟೆಂಪರೇಚರ್ ಸೆನ್ಸರ್ ಹಾಗೆ ಬಂದ್ಬಿಟ್ಟು ಬ್ಲಡ್ ಶುಗರ್ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇತ್ತು. ನಿನ್ನೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ ಬಾಡಿ ಟೆಂಪರೇಚರ್ ಸೆನ್ಸರ್ ನ Series 8 ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ ಬಾಡಿ ಟೆಂಪರೇಚರ್ ಸೆನ್ಸರ್ ನ ಇವರು Series 7 ಅಲ್ಲಿ ಯೂಸ್ ಮಾಡ್ತಾರ ಅಥವಾ Series 8 ಅಲ್ಲಿ ಯೂಸ್ ಮಾಡ್ತಾರ ಅಂತ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.